ವೆಲ್ಕಮ್ ಟು ವಿಜ್ಞಾನ ಜಗತ್ತು. ನಾವಿವತ್ತು ಅಂಗಾಂಶಗಳು ಪಾಠದ ಎರಡನೇ ಭಾಗವನ್ನು ಅಧ್ಯಯನ ಮಾಡೋಣ. ಅದರಲ್ಲಿ ಪ್ರಾಣಿ ಅಂಗಾಂಶಗಳನ್ನು ನಾವು ಕಾಣ್ತೀವಿ. ಮುಖ್ಯವಾಗಿ ನಾಲ್ಕು ರೀತಿಯ ಅಂಗಾಂಶಗಳನ್ನು ನೋಡ್ತೀವಿ ಪ್ರಾಣಿಗಳಲ್ಲಿ. ಅದು ಅಣುಲೇಪಕ ಅಂಗಾಂಶ, ಸ್ನಾಯು ಅಂಗಾಂಶ, ಸಂಯೋಜಕ ಅಂಗಾಂಶ ಮತ್ತು ನರಂಗಾಂಶ. ಆದರೆ ಮೊದಲನೇದಾಗಿ ಅಣುಲೇಪಕ ಅಂಗಾಂಶದ ಬಗ್ಗೆ ಗೊತ್ತಾಗೋಣ. ಸೊ ಅಣುಲೇಪಕ ಅಂಗಾಂಶ ಅಂದ್ರೇನು? ಸೊ ಅಣುಲೇಪಕ ಅಂಗಾಂಶ ಅಂದ್ರೆ ಜೀವಿಗಳ ದೇಹವನ್ನು ಇಡಿಯಾಗಿ ಆವರಿಸಿರುವ ಮತ್ತು ರಕ್ಷಣೆ ಮಾಡುವಂಥ ಅಂಗಾಂಶನೇ ಅಣುಲೇಪಕ ಅಂಗಾಂಶ ಅಂತ. ಸೊ ಹಾಗಾದರೆ ಅಣುಲೇಪಕ ಅಂಗಾಂಶ ದೇಹದ ಹೊರಭಾಗದಲ್ಲಿ ಕಂಡುಬರ್ತದೋ ಅಥವಾ ಒಳಭಾಗದಲ್ಲಿ ಕಂಡುಬರ್ತದೋ ಅಂತ ಕೇಳಿದರೆ, ಅಣುಲೇಪಕ ಅಂಗಾಂಶ ದೇಹದ ಹೊರಭಾಗ ಮತ್ತು ಒಳಭಾಗ ಎಲ್ಲೂ ಎಲ್ಲ ಭಾಗಗಳಲ್ಲೂ ಕಂಡುಬರ್ತದೆ. ಜಠರದಲ್ಲಿ, ಬಾಯಿಯ ಒಳಸ್ತರಿಯಲ್ಲಿ, ಹಾಗೆಯೇ ನಾವು ರಕ್ತನಾಳದ ಒಳಭಾಗದಲ್ಲೂ ಸಹ, ಜಠರದ ಒಳಭಾಗದಲ್ಲೂ ಸಹ ಈ ಅಣುಲೇಪಕ ಅಂಗಾಂಶವನ್ನು ಕಾಣಬಹುದು. ಹಾಗೆಯೇ ನಾವು ಮೂಗಿನ ರಂಧ್ರಗಳು, ಬಾಯಿಯ ಒಳಗಿರುವಂಥ ಖಾಲಿ ಜಾಗ, ಹಾಗೆ ಉಸಿರಾಟದ ನಾಳ, ಶ್ವಾಸಕೋಶದ ಗಾಳಿಗೂಡುಗಳಲ್ಲಿ ಮತ್ತು ಕಿಡ್ನಿಯಲ್ಲಿರುವಂಥ ನೆಫ್ರಾನ್ಗಳಲ್ಲೂ ಸಹ ಈ ಅಣುಲೇಪಕ ಅಂಗಾಂಶವನ್ನು ನೋಡ್ಬೋದು. ಹಾಗೆಯೇ ನಮ್ಮ ಚರ್ಮ ಸಹ ಅಣುಲೇಪಕ ಅಂಗಾಂಶದ ಒಂದು ಭಾಗನೇ ಆಗಿದೆ. ಚರ್ಮ ಇಡೀ ದೇಹವನ್ನು ಸೂಕ್ಷ್ಮಾಣುಜೀವಿಗಳಿಂದ ರಕ್ಷಣೆ ಮಾಡ್ತದೆ, ಹಾಗೆಯೇ ಇಡೀ ದೇಹಕ್ಕೆ ಒಂದು ಆಧಾರ ಅಂಗಾಂಶವಾಗಿ ಕೆಲಸ ಮಾಡ್ತದೆ. ಹಾಗಾದರೆ ಅಣುಲೇಪಕ ಅಂಗಾಂಶವೊಳಗೆ ಲಕ್ಷಣ ಏನು? ಅಣುಲೇಪಕ ಅಂಗಾಂಶ ಅಂದರೆ ಒಂದು ಜೀವಕೋಶಗಳ ಒಂದು ಸರಳ ಪದರಾಗಿದ್ದು, ಆ ಪದರಗಳ ನಡುವೆ, ಆ ಜೀವಕೋಶಗಳ ನಡುವೆ ಯಾವುದೇ ರೀತಿಯ ಖಾಲಿ ಸ್ಥಳಾವಕಾಶ ಇರುವುದಿಲ್ಲ. ಹಾಗೆಯೇ ಈ ಜೀವಕೋಶಗಳ ಕೆಳಭಾಗದಲ್ಲಿ ಒಂದು ಬೇಸ್ಮೆಂಟ್ ಮೆಂಬ್ರೇನ್ ಅಂತ ಇರ್ತದೆ. ಈ ಬೇಸ್ಮೆಂಟ್ ಮೆಂಬ್ರೇನ್ ಮೇಲೆ ಅದು ಒಂದು ಸರಳ ಅಣುಲೇಪಕ ಅಂಗಾಂಶವಾಗಿರ್ತದೆ. ಸೊ ಸಾಮಾನ್ಯವಾಗಿ ಅಣುಲೇಪಕ ಅಂಗಾಂಶದ ಮೂಲಕನೇ ಎಲ್ಲ ಪದಾರ್ಥಗಳು ದೇಹವನ್ನು ಪ್ರವೇಶಿಸ್ತವೆ. ಅಟ್ ಲೀಸ್ಟ್ ಒಂದ್ ಸಾರಿ ಆದರೂ ಅಣುಲೇಪಕ ಅಂಗಾಂಶದ ಮೂಲಕ ಹಾದು ಹೋಗೇ ಹೋಗ್ತವೆ. ಗಾಳಿ ರಕ್ತನಾಳಕ್ಕೆ ವಿಸ್ತರಣೆ ಆಗ್ತದೆ. ಹಾಗೆಯೇ ರಕ್ತನಾಳದಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡು ಗಾಳಿಗೂಡುಗಳಿಗೆ ವಿಸ್ತರಣೆ ಆಗ್ತದೆ. ಹೀಗೆ ಅನಿಲಗಳ ವಿಸ್ತರಣೆ ಕ್ರಿಯೆ ಈ ಗಾಳಿಗೂಡಲ್ಲಿ ನಡೀತದೆ. ಅಂದರೆ ಅಣುಲೇಪಕ ಅಂಗಾಂಶ ಮುಖ್ಯವಾಗಿ ಅನಿಲ ವಿನಿಮಯ ಕೆಲಸವನ್ನು ಮಾಡ್ತದೆ ಅಂತ. ಅಂದರೆ ನಾವು ಹೇಳಿಕೊಟ್ಟಿರೋದಿಷ್ಟೇ, ಅಣುಲೇಪಕ ಅಂಗಾಂಶ ವಸ್ತುಗಳನ್ನು ವಿನಿಮಯ ಮಾಡುವುದರಲ್ಲಿ ಮುಖ್ಯವಾದ ಕೆಲಸವನ್ನು ಮಾಡ್ತದೆ. ದೇಹದ ಎಲ್ಲ ಭಾಗಗಳಲ್ಲೂ ಈ ಥರ ವಿನಿಮಯ ಕ್ರಿಯೆಗಳನ್ನು ಇದು ನಡೆಸ್ತದೆ. ಹಾಗಾದರೆ ಎಷ್ಟು ರೀತಿಯ ವಿಧಗಳನ್ನು ಅಣುಲೇಪಕ ಅಂಗಾಂಶದಲ್ಲಿ ಕಾಣಬಹುದು ಅಂತಂದರೆ, ಅಣುಲೇಪಕ ಅಂಗಾಂಶದಲ್ಲಿ ಮುಖ್ಯವಾಗಿ ನಾವು ನಾಲ್ಕು ರೀತಿಯ ವಿಧಗಳನ್ನು ಮಾಡ್ತೀವಿ. ಅವು ಚಪ್ಪಟೆ ಅಣುಲೇಪಕ ಅಂಗಾಂಶ, ಘನಾಕೃತಿ, ಸ್ತಂಭ. ಒಂದನೇದು ಚಪ್ಪಟೆ ಅಣುಲೇಪಕ ಅಂಗಾಂಶ ಅಂತ ಅದರ ಹೆಸರೇ ಹೇಳುವಂತೆ ಅದು ಚಪ್ಪಟೆಯಾಗಿರ್ತದೆ, ಅಗಲವಾಗಿರ್ತದೆ, ಆದರೆ ದಪ್ಪವಾಗಿರುವುದಿಲ್ಲ, ತುಂಬ ತೆಳ್ಳನೆ ಅಣುಲೇಪಕ ಅಂಗಾಂಶವಾಗಿರ್ತದೆ. ಹಾಗಾದರೆ ಇದು ಎಲ್ಲಿ ಕಂಡುಬರ್ತದೆ, ಹೇಗೆ ಕಂಡುಬರ್ತದೆ ಅಂತಂದರೆ, ದೇಹದ ಒಳಗಡೆ ಭಾಗದಾಗಿರುವಂಥ ಹಲವಾರು ಅಂಗಾಂಗಗಳಲ್ಲಿ ಇದು ಕಂಡುಬರ್ತದೆ. ಎಲ್ಲಿ ಕಂಡುಬರ್ತದೆ ಅಂದರೆ, ಫಾರ್ ಎಕ್ಸಾಂಪಲ್ ರಕ್ತನಾಳಗಳಲ್ಲಿ, ಹಾಗೆಯೇ ನಮ್ಮ ಅನ್ನನಾಳದಲ್ಲಿ, ಬಾಯಿಯ ಒಳಭಾಗದಲ್ಲಿ ನಮಗೆ ಸಾಮಾನ್ಯವಾಗಿ ಈ ಚಪ್ಪಟೆ ಅಣುಲೇಪಕ ಅಂಗಾಂಶ ಕಂಡುಬರ್ತದೆ. ಹಾಗೆಯೇ ನಮ್ಮ ಅಲಿಗುವಲೈ ಅಂದರೆ ಗಾಳಿಗೂಡುಗಳಲ್ಲಿ ಮತ್ತು ಕಿಡ್ನಿ ಒಳಗಿರುವಂಥ ನೆಫ್ರಾನ್ಗಳಲ್ಲೂ ಸಹ ಚಪ್ಪಟೆ ಅಣುಲೇಪಕ ಅಂಗಾಂಶವನ್ನು ನಾವು ಕಾಣ್ತೀವಿ. ಮಾಡಲ್ಪಟ್ಟಿರ್ತದೆ ಅಂತ ಫಾರ್ ಎಕ್ಸಾಂಪಲ್ ನಮ್ಮ ಚರ್ಮನೂ ಸಹ ಅಣುಲೇಪಕ ಅಂಗಾಂಶನೇ ಆಗಿರ್ತದೆ. ಆದರೆ ಇದು ಸರಳ ಅಣುಲೇಪಕ ಅಂಗಾಂಶ ಅಲ್ಲ. ಯಾಕಂದರೆ ಚರ್ಮದ ಪದರು ಒಂದೇ ಕೋಶದ ಪದರಿನಿಂದ ಆಗಿರಲ್ಲ, ಇಲ್ಲಿ ಹಲವಾರು ಪದರಗಳಿಂದ ಆಗಿರ್ತದೆ. ಹೀಗೆ ಹಲವಾರು ಪದರಗಳಿಂದ ಮಾಡಲ್ಪಟ್ಟಿದರೆ ಅದನ್ನು ಸರಳೀಕೃತ ಅನ್ನಂಗಿಲ್ಲ, ಸಂಕೀರ್ಣ ಅಣುಲೇಪಕ ಅಂಗಾಂಶ ಅಂತ ಕರಿತೀವಿ. ಹಾಗಾದರೆ ಚರ್ಮದಲ್ಲಿ ಯಾಕೆ ಬಹಳಷ್ಟು ಪದರಗಳಿದ್ದಾವೆ ಅಂತ ಕೇಳಿದರೆ, ಚರ್ಮದ ಒಳಗಡೆ ಇರುವಂಥ ಬಹಳಷ್ಟು ಪದರಗಳು ದೇಹದ ರಕ್ಷಣೆ ಕೆಲಸ ಮಾಡ್ತವೆ. ಚರ್ಮದ ಒಳಗೆ ಯಾವುದೇ ವಸ್ತುಗಳು ತೂರದಂತೆ ನೋಡಿಕೊಳ್ತವೆ. ಹಾಗಾದರೆ ಅಣುಲೇಪಕ ಅಂಗಾಂಶಗಳು ಎರಡು ಥರ ಆಯಿತು. ಒಂದು ಸರಳ ಅಣುಲೇಪಕ ಅಂಗಾಂಶ, ಒಂದು ಸಂಕೀರ್ಣ ಅಣುಲೇಪಕ ಅಂಗಾಂಶ ಅಥವಾ ಸ್ಥಿರೀಕೃತ ಅಣುಲೇಪಕ ಅಂಗಾಂಶ ಅಂತ ಹೇಳ್ತೀವಿ. ಸರಳ ಅಣುಲೇಪಕ ಅಂಗಾಂಶ ಸಾಮಾನ್ಯವಾಗಿ ನಮಗೆ
ಎಲ್ಲೆಲ್ಲಿ ಕಾಣಿಸ್ತದೆ ಅಂದ್ರೆ ಬಾಯಿ, ಅನ್ನನಾಳ, ಗಾಳಿಗೂಡುಗಳು, ಆಮೇಲೆ ರಕ್ತನಾಳಗಳಲ್ಲಿ ಕಂಡುಬರ್ತದೆ. ಅದೇ ನಾವು ಸ್ಥಿರೀಕೃತ ಅನ್ಲೇಪಕಾಂಗಾಂಶ ಚರ್ಮದಲ್ಲಿ ಕಂಡುಬರ್ತದೆ ಅಂತ. ಹಾಗಾದರೆ ಇನ್ನೊಂದು ವಿಧವನ್ನು ನೋಡೋಣ. ಚಪ್ಪಟೆ ಅನುಲೇಪಕಾಂಗಾಂಶದ ಘನಾಕೃತಿ ಅನುಲೇಪಕಾಂಗಾಂಶಗಳು ದೇಹದ ಯಾವ ಭಾಗದಲ್ಲಿ ಕಂಡುಬರ್ತಾವೆ ಅಂತಂದರೆ ಕಿಡ್ನಿ ಅಥವಾ ಪಿತ್ತರಸ, ಮೆದುಜೀರ್ ಗ್ರಂಥಿ, ಹಾಗೆಯೇ ನಮ್ಮ ಮೂಗಿನ ಒಳಸ್ತರಿಯಲ್ಲೂ ಕಂಡುಬರ್ತವೆ ಅಂತ. ಹಾಗಾದರೆ ಘನಾಕೃತಿ ಅನುಲೇಪಕಾಂಗಾಂಶದ ಮುಖ್ಯವಾದ ಕಾರ್ಯ ಏನು? ಘನಾಕೃತಿ ಅನುಲೇಪಕಾಂಗಾಂಶ ಅನ್ಲಿಕ್ಕೆ ಕಾರಣವೇ ಘನಾಕೃತಿಯ ಆಕಾರದಲ್ಲಿ ಇವು ಕಂಡುಬರ್ತವೆ ಮತ್ತು ಇವು ತುಂಬ ಗಟ್ಟಿಯಾಗಿ ಒಂದಕ್ಕೊಂದು ಅಂಟ್ಕೊಂಡಿರುವುದರಿಂದ ಆಧಾರ ಅಂಗಾಂಶವಾಗಿ ಕೆಲಸ ಮಾಡ್ತವೆ. ಹಾಗೆಯೇ ಇವು ಗ್ರಂಥಿಯ ಕೆಲಸನೂ ಮಾಡ್ತವೆ. ಹಲವಾರು ರೀತಿಯ ಕಿಣ್ಮಗಳನ್ನು ಸ್ರವಿಸ್ತವೆ, ರಾಸಾಯನಿಕ ವಸ್ತುಗಳನ್ನು ಸ್ರವಿಸ್ತವೆ. ಹಾಗಾಗಿ ಇವುಗಳನ್ನು ಗ್ರಂಥಿ ಕೋಶಗಳು ಅಂತಲೂ ಕರೀತಾರೆ. ಇನ್ನು ಸ್ತಂಭ ಅನುಲೇಪಕಾಂಗಾಂಶ ಅಂತ ಬರ್ತದೆ. ಸೊ ಸ್ತಂಭ ಅನುಲೇಪಕಾಂಗಾಂಶ ಅನ್ಲಿಕ್ಕೆ ಕಾರಣವೇ ಸ್ತಂಭಾಕೃತಿಯ ರೀತಿಯಲ್ಲಿ ಅವುಗಳ ಆಕಾರ ಇರ್ತದೆ. ಹಾಗಾದರೆ ಈ ಸ್ತಂಭ ಅನುಲೇಪಕಾಂಗಾಂಶಗಳು ದೇಹದ ಯಾವ ಭಾಗದಲ್ಲಿ ಕಂಡುಬರ್ತವೆ, ಎಲ್ಲಿ ಕಂಡುಬರ್ತವೆ ಅಂತಂದರೆ ಸಾಮಾನ್ಯವಾಗಿ ನಮ್ಮ ಸಣ್ಣ ಕರುಳಿನಲ್ಲಿ, ಆಮೇಲೆ ಜಠರದಲ್ಲಿ, ದೊಡ್ಡ ಕರುಳಿನಲ್ಲಿ ಕಂಡುಬರ್ತವೆ. ಹಾಗಾದರೆ ಇವುಗಳ ಕಾರ್ಯವೇನು? ಸಾಮಾನ್ಯವಾಗಿ ಇವುಗಳ ಕಾರ್ಯ ಆಹಾರ, ಜೀರ್ಣವಾದ ಆಹಾರವನ್ನು ಹೀರಿಕೊಳ್ಳೋದು, ಹಾಗೆಯೇ ಕೆಲವೊಂದು ಕಡೆ ಗ್ರಂಥಿಗಳ ರೀತಿಯಲ್ಲೂ ಸಹ ಕೆಲಸ ಮಾಡ್ತವೆ. ಈ ಜಠರದ ಒಳಭಾಗದಲ್ಲಿ ಆ್ಯಸಿಡ್ ಮೀನ್ಸ್ ಆಮ್ಲಗಳನ್ನು ವಿಸರ್ಜನೆ ಮಾಡೋದು, ಜೀರ್ಣಕ್ರಿಯೆ ಮಾಡೋದು, ಆಹಾರನ ಮುಂದಕ್ಕೆ ಚಲಿಸುವಂತೆ ಮಾಡೋದು, ಹಾಗೆಯೇ ನಮ್ಮ ಉಸಿರನಾಳದಲ್ಲಿ ಮುಖ್ಯವಾಗಿ ಕೆಲಸ ಮಾಡ್ತದೆ. ಕನೆಕ್ಟಿವ್ ಟಿಶ್ಯೂ ಅಂದರೆ ಸಂಯೋಜಕ ಅಂಗಾಂಶ ಅಂತ. ಹಾಗಾದರೆ ಸಂಯೋಜಕ ಅಂಗಾಂಶ ಅಂದ್ರೇನು? ದೇಹದ ಎಲ್ಲ ಅಂಗಾಂಗಗಳನ್ನು ಒಂದಕ್ಕೊಂದು ಸಂಯೋಜನೆ ಮಾಡುವ ಅಂಗಾಂಶನೇ ಸಂಯೋಜಕ ಅಂಗಾಂಶವಾಗಿರ್ತದೆ. ದೇಹದ ವಿಭಿನ್ನ ಅಂಗಾಂಶಗಳನ್ನು ಒಂದಕ್ಕೊಂದು ಸೇರಿಸುವ ಕೆಲಸನೇ ಇದರ ಕೆಲಸ. ಅದರಿಂದ ಇದನ್ನು ಸಂಯೋಜಕ ಅಂತೀವಿ. ಎಕ್ಸಾಂಪಲ್, ರಕ್ತ, ಮೂಳೆ ಮತ್ತು ಮೃದ್ವಸ್ಥಿ ಇಲ್ಲಿ ಮುಖ್ಯವಾಗಿ ಕಾಣಿಸ್ತವೆ. ಬ್ಲಡ್ ಅಂದರೆ ರಕ್ತ ದೇಹದ ಎಲ್ಲ ಭಾಗಗಳಿಗೆ ಸಂಯೋಜನೆ ಮಾಡುವಂಥ ಕೆಲಸ ಮಾಡ್ತದೆ. ಮೂಳೆ ಇಡೀ ದೇಹದ ಎಲ್ಲ ಅಂಗಾಂಗಗಳನ್ನು ಒಟ್ಟಿಗೆ ಸೇರಿಸುವಂಥ ಕೆಲಸ ಮಾಡ್ತದೆ. ಮೊದಲು ದ್ರವ ಸಂಯೋಜಕ ಅಂಗಾಂಶದ ಬಗ್ಗೆ ಓದ್ತಾ ಹೋಗೋಣ. ಸೊ ರಕ್ತಕ್ಕೆ ಬಂದ್ಬಿಟ್ರೆ ರಕ್ತದಲ್ಲಿ ಕೆಂಪು ರಕ್ತ ಕಣ ಇರ್ತವೆ, ಬಿಳಿ ರಕ್ತ ಕಣ ಇರ್ತವೆ, ಪ್ಲೇಟ್ಲೆಟ್ಗಳು ಇರ್ತವೆ. ಈ ಎಲ್ಲ ಕಣಗಳು ಪ್ಲಾಸ್ಮಾ ಅನ್ನೋಂಥ ದ್ರವದಲ್ಲಿ ತೇಲ್ತಾ ಇರ್ತವೆ. ಇಲ್ಲಿ ಪ್ಲಾಸ್ಮಾ ಅನ್ನೋದು ದ್ರವ ರೂಪ. ಇದರಲ್ಲಿ ಸಾಮಾನ್ಯವಾಗಿ ಪ್ರೋಟೀನು, ಸಾಲ್ಟು, ನೀರಿನ ಪ್ರಮಾಣವನ್ನು ಹೊಂದಿರ್ತವೆ. ಹಾಗಾದರೆ ರಕ್ತದ ಕೆಲಸ ಏನು? ಕೆಲಸ ಏನಂತಂದರೆ ಇದು ಆಹಾರ ವಸ್ತುಗಳನ್ನು ಸಾಗಾಣಿಕೆ ಮಾಡ್ತದೆ, ಹಾರ್ಮೋನ್ಗಳನ್ನು ಸಾಗಾಣಿಕೆ ಮಾಡ್ತದೆ, ಹಾಗೆಯೇ ಅನಿಲಗಳನ್ನು ವಿಸರಣೆ ಮಾಡುವಂಥ ಕೆಲಸ ಮಾಡ್ತದೆ. ಹಾಗಾದರೆ ಬೋನ್, ಸೊ ಮೂಳೆ ಕೆಲಸ ಏನು? ಮೂಳೆಯ ಜೀವಕೋಶಗಳನ್ನು ಆಸ್ಟಿಯೋಸೈಡ್ಸ್ ಅಂತ ಕರಿತೀವಿ. ಮೂಳೆಗಳು ತುಂಬ ಗಟ್ಟಿಯಾಗಿರ್ತವೆ. ದಟ್ಟ ಸಂಯೋಜಕ ಅಂಗಾಂಶಕ್ಕೆ ಎಕ್ಸಾಂಪಲು ಇದು ಆಧಾರ ಅಂಗಾಂಶ. ದೇಹಕ್ಕೆ ಆಧಾರ, ಆಕಾರ ಮತ್ತು ರಕ್ಷಣೆಯನ್ನು ಕೊಡುವಂಥ ಅಂಗಾಂಶವಾಗಿರ್ತದೆ ಅಂತ. ಹಾಗಾದರೆ ಮೂಳೆಗಳ ಪ್ರಮುಖವಾದ ಕಾರ್ಯ ಏನು? ಸೊ ಇದೇಗರೆ ಹೇಳಿದ್ದೀವಿ, ಮತ್ತೆ ಹೇಳುತ್ತಿದ್ವಿ, ದೇಹಕ್ಕೆ ರಕ್ಷಣೆ, ಆಧಾರ, ಆಕಾರ ಕೊಡ್ತದೆ. ನೀವು ನಡೆದಾಡಲಿಕ್ಕೆ ಬೇಕಾದಂಥ ಎಲ್ಲ ಸ್ನಾಯುಗಳು ನಿಮ್ಮ ಮೂಳೆಗಳ ಮೇಲೇ ಅಂಟಿಕೊಂಡಿರ್ತವೆ. ಹಾಗಾಗಿ ಎಲ್ಲ ಅಂಗಾಂಗಗಳಿಗೆ ಒಂದು ಅಂಟಿಕೊಳ್ಳಲಿಕ್ಕೆ ಒಂದು ವ್ಯವಸ್ಥೆಯನ್ನು ಇವು ಕಲ್ಪಿಸಿಕೊಡ್ತವೆ ಅಂತ. ಸಂಯೋಜಕ ಅಂಗಾಂಶದಲ್ಲಿ ಇಲ್ಲಿವರೆಗೆ ನಾವು ಮೂಳೆ ಮತ್ತು ರಕ್ತದ ಬಗ್ಗೆ ನೋಡಿದ್ದೀವಿ. ಅದರ ಜೊತೆ ಜೊತೆಗೆ ನಾವು ಸ್ನಾಯುರಜ್ಜು, ಅಸ್ಥಿರಜ್ಜು, ಮೃದ್ವಸ್ಥಿ, ಹಾಗೆಯೇ ಏರಿಯೋಲಾರ್ ಅಂಗಾಂಶ ಮತ್ತು ಅಡಿಪೋಸ್ ಅಂಗಾಂಶದ ಬಗ್ಗೆ ನೋಡೋಣ. ಮೊದಲನೇದಾಗಿ ಮೂಳೆ ರಜ್ಜು ಅಥವಾ ಅಸ್ಥಿರಜ್ಜು ಅಂತ ಹೇಳ್ತಾರೆ. ಇದು ಮೂಳೆ ಮೂಳೆಗಳನ್ನು ಸೇರಿಸುವಂಥ ಅಂಗಾಂಶವಾಗಿರ್ತದೆ. ದೇಹದ ಎಲ್ಲ ಭಾಗಗಳಲ್ಲಿ ಎಲ್ಲೆಲ್ಲಿ ಮೂಳೆಗಳು ಜಾಯಿಂಟ್ ಆಗಿದ್ದಾವೆ ಅಲ್ಲಿ ಇದು ಕಂಡುಬರ್ತದೆ. ಇದು ಅತ್ಯಂತ ಗಟ್ಟಿಯಾದಂಥ ಅಂಗಾಂಶವಾಗಿದ್ದು ಮೂಳೆಗಳನ್ನು ಜೋಡಿಸುವಂಥ ಕೆಲಸನೇ ಇದರದು. ಇನ್ನು ಸ್ನಾಯುರಜ್ಜು, ಸ್ನಾಯುರಜ್ಜು ಅಂದರೆ ಮೂಳೆಗಳ ಮೇಲೆ ಸ್ನಾಯುಗಳು ಅಂಟಿಕೊಳ್ಳಲಿಕ್ಕೆ ಕೆಲಸ ಮಾಡುವಂಥ ಒಂದು ಜಾಯಿಂಟಿಂಗ್ ಲಿಂಕ್. ಇದು ತುಂಬ ಚೆನ್ನಾಗಿರುವಂಥ ಮ್ಯಾಟ್ರಿಕ್ಸನ್ನು ಹೊಂದಿರ್ತದೆ. ಇದರಲ್ಲಿ ಬಹಳಷ್ಟು ರೀತಿಯ ಸ್ನಾಯು ತಂತುಗಳನ್ನು ಒಳಗೊಂಡಿರ್ತದೆ ಮತ್ತು ಇವು ತುಂಬ ಗಟ್ಟಿಯಾಗಿರ್ತವೆ. ಇವು ಅತ್ಯಂತ ಮುಖ್ಯವಾದ ಭಾಗಗಳಲ್ಲಿ ಕಂಡುಬರ್ತವೆ. ಸಾಮಾನ್ಯವಾಗಿ ಇನ್ನು ಮೃದ್ವಸ್ಥಿಗೆ ಬಂದರೆ
ಮೃತ್ವಸ್ಥಿ ಸಾಮಾನ್ಯವಾಗಿ ಮೂಗಿನ ಹೊರ ಭಾಗ ಅಥವಾ ಕಿವಿಯ ಹೊರ ಹಾಲೆ ಮತ್ತು ನಮ್ಮ ಧ್ವನಿಪೆಟ್ಟಿಗೆ, ಉಸಿರುನಾಳು, ಈ ಭಾಗಗಳಲ್ಲಿ ನಮಗೆ ಮೃದ್ವಸ್ಥಿ ಕಂಡುಬರ್ತದೆ. ಮೃದ್ವಸ್ಥಿ ಸಾಮಾನ್ಯವಾಗಿ ಸಡಿಲ ಸಂಯೋಜಕ ಅಂಗಾಂಶವಾಗಿದ್ದು ಜೀವಕೋಶಗಳು ನಲವರ್ಗ ಖಾಲಿ ಜಾಗ ಬಹಳಷ್ಟು ಜಾಸ್ತಿ ಇರ್ತದೆ. ಇದು ಸಾಮಾನ್ಯವಾಗಿ ಮೂಳೆಗಳು ಒಂದಕ್ಕೊಂದು ಘರ್ಷಣೆ ಆಗೋದನ್ನು ತಡೆಗಟ್ಟುವ ಒಂದು ಪ್ರಮುಖವಾದ ಕೆಲಸ ಮಾಡ್ತದೆ. ಈ ಭಾಗ ಮೂಗಿನ ಹೊರ ಹಾಲೆ ಅಥವಾ ಮೂಗಿನ ಮುಂಭಾಗ ಈ ಎಲ್ಲ ಭಾಗಗಳಲ್ಲಿ ಕಂಡುಬರ್ತದೆ. ಇನ್ನು ಏರಿಯೋಲಾರ್ ಅಂಗಾಂಶದ ಬಗ್ಗೆ ಹೇಳೋಕ್ಕಾದರೆ, ಏರಿಯೋಲಾರ್ ಅಂಗಾಂಶ ಅದರ ಹೆಸರು ಹೇಳುವಂತೆ ಇದು ಚರ್ಮ ಮತ್ತು ಸ್ನಾಯುಗಳ ನಡುವಿನ ಅಂಗಾಂಶ. ಸೊ ಈ ಅಂಗಾಂಶ ಮೂಳೆಗಳಲ್ಲೂ ಕಂಡುಬರ್ತದೆ. ಹಾಗಾದರೆ ಇದರ ಪ್ರಮುಖವಾದ ಕೆಲಸ ಏನು ಅಂತಂದರೆ, ಏರಿಯೋಲಾರ್ ಅಂಗಾಂಶ ಸಾಮಾನ್ಯವಾಗಿ ಎಲ್ಲ ಅಂಗಾಂಶಗಳಿಗೆ ಹೊರಗಿನಿಂದ ಆಧಾರ ಅಂಗಾಂಶವಾಗಿ ಕೆಲಸ ಮಾಡ್ತದೆ, ಹಾಗೆಯೇ ರಿಪೇರಿಯನ್ನು ಕೆಲಸ ಮಾಡ್ತದೆ. ಇನ್ನು ಅಡಿಪೋಸ್ ಅಂಗಾಂಶದ ಬಗ್ಗೆ ಹೇಳೋಕ್ಕೋದರೆ, ಅಡಿಪೋಸ್ ಅಂಗಾಂಶ ಅದರ ಹೆಸರೇ ಹೇಳುವಂತೆ ಕೊಬ್ಬನ್ನು ಸಂಗ್ರಹಿಸುವಂಥ ಅಂಗಾಂಶ, ಚರ್ಮದ ಕೆಳಭಾಗದಲ್ಲಿ ಇದು ಕಂಡುಬರ್ತದೆ. ಈ ಅಡಿಪೋಸ್ ಅಂಗಾಂಶಗಳು ಸಾಮಾನ್ಯವಾಗಿ ಕೊಬ್ಬನ್ನು ಸಂಗ್ರಹಣೆ ಮಾಡೋದರಿಂದ ಇವುಗಳನ್ನು ಫ್ಯಾಟ್ ಗ್ಲೋಬೋಲ್ಗಳು ಅಂತಲೂ ಕರೀತಾರೆ. ಇದರ ಮುಖ್ಯವಾದ ಕೆಲಸನೇ ಕೊಬ್ಬನ್ನು ಸಂಗ್ರಹಿಸೋದು. ಕೊಬ್ಬು ದೇಹಕ್ಕೆ ಉಷ್ಣತೆಯನ್ನು ಒದಗಿಸಿಕೊಡ್ತದೆ. ನಾವೆಲ್ಲ ಬಿಸಿರಕ್ತ ಪ್ರಾಣಿಗಳು, ದೇಹವನ್ನು ಬಿಸಿಯಾಗಿಡುವಂತೆ ಕೆಲಸ ಮಾಡ್ತದೆ. ಇನ್ನು ಸ್ನಾಯು ಅಂಗಾಂಶ ಕಡೆ ಹೋದರೆ, ಸ್ನಾಯು ಅಂಗಾಂಶ ಎಂದರೇನು? ಸ್ನಾಯು ಅಂಗಾಂಶ ಅಂತಂದರೆ ಪ್ರಮುಖವಾಗಿ ಸ್ನಾಯುಗಳು ಅಂಗಾಂಗಗಳನ್ನು ಚಲನೆಯಲ್ಲಿ ಸಹಾಯ ಮಾಡ್ತವೆ. ಈ ಸ್ನಾಯು ಅಂಗಾಂಶದ ಕೋಶಗಳನ್ನು ಸ್ನಾಯು ತಂತುಗಳು ಅಂತ ಕರೀತಾರೆ. ಸ್ನಾಯು ತಂತುಗಳು ಸ್ಪೆಷಲ್ ಪ್ರೋಟೀನ್ಗಳನ್ನು ಹೊಂದಿರ್ತವೆ, ತುಂಬ ಚೆನ್ನಾಗಿರುವಂಥ ಪ್ರೋಟೀನ್ಗಳನ್ನು ಹೊಂದಿರ್ತವೆ. ಇವು ಸಾಮಾನ್ಯವಾಗಿ ಹಿಗ್ಗುವ ಮತ್ತು ಕುಗ್ಗುವ ಗುಣವನ್ನು ಹೊಂದಿರ್ತವೆ. ಹಾಗಾದರೆ ಇವುಗಳ ಪ್ರಮುಖವಾದ ಕೆಲಸ ಏನು? ಇವುಗಳ ಪ್ರಮುಖವಾದ ಕೆಲಸ ಸ್ನಾಯುಗಳ ಸಂಯೋಜನೆ ಮಾಡೋದು, ಚಲನೆಗೆ ಸಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತದೆ. ನಮ್ಮ ದೇಹದ ಎಲ್ಲ ಭಾಗಗಳ ಚಲನೆಗೆ ಪ್ರಮುಖವಾದ ಕಾರಣನೇ ಸ್ನಾಯು ಅಂಗಾಂಶ. ಸೊ ಸ್ನಾಯು ಅಂಗಾಂಶದಲ್ಲಿ ಎಷ್ಟು ಥರ ಹಂಗಾದರೆ ಎಷ್ಟು ವಿಧಗಳು ಅಂತಂದರೆ, ಮೂರು ವಿಧಗಳು ಅಂತ ಹೇಳ್ತೀವಿ. ಒಂದು ಐಚ್ಛಿಕ ಸ್ನಾಯುಗಳು, ಇನ್ನೊಂದು ಅನೈಚ್ಛಿಕ ಸ್ನಾಯುಗಳು, ಇನ್ನೊಂದು ಹೃದಯ ಸ್ನಾಯುಗಳು ಅಂತ. ಇನ್ನು ಐಚ್ಛಿಕ ಸ್ನಾಯುಗಳು ಅಂತಂದ್ರೆ ಏನು? ಮೂಳೆಗಳ ಮೇಲೆ ಅಂಟ್ಕೊಂಡಿರುವಂಥ ಈ ಸ್ನಾಯುಗಳು ನಮ್ಮ ಇಚ್ಛೆಗೆ ಒಳಪಟ್ಟಿರ್ತವೆ. ನಮ್ಮ ಇಚ್ಛೆಗೆ ತಕ್ಕಂತೆ ಇವು ಕುಗ್ಗುವ ಮತ್ತು ಹಿಗ್ಗುವ ಗುಣವನ್ನು ಹೊಂದಿರ್ತವೆ. ಉದಾಹರಣೆಗೆ ಕೈಯಲ್ಲಿರುವಂಥ ಸ್ನಾಯುಗಳು, ಈ ಐಚ್ಛಿಕ ಸ್ನಾಯುಗಳು ಮೂಳೆ ಸ್ನಾಯುಗಳು ಅಥವಾ ಅಸ್ಥಿ ಸ್ನಾಯುಗಳು ಅಂತಲೂ ಕರೀತಾರೆ. ಯಾಕಂದರೆ ಇವು ಈ ಸ್ನಾಯುಗಳು ಮೂಳೆಗಳಿಗೆ ಅಂಟಿಕೊಂಡಿರೋದ್ರಿಂದ ಇವುಗಳನ್ನು ಅಸ್ಥಿ ಸ್ನಾಯುಗಳು ಅಂತಲೂ ಕರೀತಾರೆ. ಈ ಸ್ನಾಯುಗಳ ರಚನೆಯನ್ನು ನೋಡಿದಾಗ ಈ ಸ್ನಾಯುಗಳು ಉದ್ದನೆಯ ಕೊಳವೆ ಅಂತಿರ್ತವೆ, ಬಹುಕೋಶ ಕೇಂದ್ರಗಳನ್ನು ಹೊಂದಿರ್ತವೆ ಮತ್ತು ಇವು ಬಹಳಷ್ಟು ಜೀವಕೋಶಗಳು ಉದ್ದ ಕೊಳವೆಗಳು ಒಂದಕ್ಕೊಂದು ಅಂಟಿಕೊಂಡಂಥ ರಚನೆಯಾಗಿರ್ತವೆ. ಈ ಜೀವಕೋಶಗಳು ಉದ್ದನೆಯ ಕೋಶಗಳಾಗಿರ್ತವೆ, ಕೊಳವೆ ಆಕಾರದಲ್ಲಿ ಇರ್ತವೆ ಅನ್ನೋದನ್ನು ಮರಿಬೇಡ್ರಿ. ಆದರೆ ಬ್ರ್ಯಾಂಚ್ ಅಂದರೆ ಇವು ಕವಲು ಹೊಡೆದಿರೋದಿಲ್ಲ ಮತ್ತು ಬಹಳಷ್ಟು ಕೋಶ ಕೇಂದ್ರಗಳನ್ನು ಹೊಂದಿರ್ತವೆ. ಇವು ಬಹಳ ಬೇಗನೆ ತಣಿತವೆ, ಅಣಯಾಸಿಕೊಳ್ತವೆ. ಹಾಗಾಗಿ ಇವುಗಳನ್ನು ಐಚ್ಛಿಕ ಸ್ನಾಯುಗಳು ಅಂತ ಕರಿತೀವಿ, ಹಾಗೆ ಪಟ್ಟೆ ಸಹಿತ ಸ್ನಾಯು ಅಂತಲೂ ಕರಿತೀವಿ. ಇನ್ನು ಅನೈಚ್ಛಿಕ ಸ್ನಾಯುಗಳು ಅಂದರೆ ಏನು? ಅನೈಚ್ಛಿಕ ಸ್ನಾಯುಗಳನ್ನು ಮೃದು ಸ್ನಾಯುಗಳು ಅಂತಲೂ ಕರೀತಾರೆ ಅಥವಾ ಕದರಿನಾಕಾರದ ಸ್ನಾಯುಗಳು ಅಂತಲೂ ಕರೀತಾರೆ. ಈ ಸ್ನಾಯುಗಳು ನಮ್ಮ ಇಚ್ಛೆಗೆ ಒಳಪಟ್ಟಿರೋದಿಲ್ಲ, ಕದರಿನಾಕಾರದ ರೂಪವನ್ನು ಹೊಂದಿರ್ತವೆ. ನಡಬಾರ್ಕ ದಪ್ಪ ಇರ್ತದೆ, ಆ ಕಡೆ ಈ ಕಡೆ ಶಾರ್ಪ್ ಎಜ್ಜನ್ನು ಹೊಂದಿರ್ತವೆ. ಒಂದೇ ಕೋಶ ಕೇಂದ್ರವನ್ನು ಹೊಂದಿರ್ತವೆ, ಮೃದುವಾದ ಕೋಶ ದ್ರವ್ಯವನ್ನು ಇವು ಹೊಂದಿರ್ತವೆ. ಯಾವುದೇ ರೀತಿಯ ಪಟ್ಟೆಗಳನ್ನು ಇದರ ಮೇಲೆ ಹೊಂದಿರೋದಿಲ್ಲ, ಹಾಗಾಗಿ ಪಟ್ಟೆರಹಿತ ಸ್ನಾಯುಗಳು ಅಂತಲೂ ಇವುಗಳನ್ನ ಕರೀತಾರೆ. ಈ ಸ್ನಾಯುಗಳು ಎಲ್ಲಿರ್ತವೆ ಅಂದರೆ, ಇವು ಸಾಮಾನ್ಯವಾಗಿ ನಮ್ಮ ದೇಹದ ಜೀರ್ಣಾಂಗೀಯದಲ್ಲಿ, ರಕ್ತನಾಳಗಳಲ್ಲಿ, ಕಣ್ಣಿನಲ್ಲಿ ಮತ್ತು ಕಿಡ್ನಿಯ ಭಾಗಗಳಲ್ಲಿ, ಯುಟ್ರಸ್ ಭಾಗಗಳಲ್ಲಿ, ಬಹಳಷ್ಟು ಭಾಗಗಳಲ್ಲಿ ಈ ಸ್ನಾಯುಗಳನ್ನು ನಾವು ಕಾಣ್ಬೋದು. ಈ ಸ್ನಾಯುಗಳು ಚಲನೆ ಅಂದರೆ ಕುಗ್ಗುವ ಹಿಗ್ಗುವಿಕೆ ನಮ್ಮ ಇಚ್ಛೆಗೆ ಒಳಪಟ್ಟಿರುವುದಿಲ್ಲ, ಆದ್ದರಿಂದ ಇವುಗಳನ್ನು ಅನೈಚ್ಛಿಕ ಸ್ನಾಯುಗಳು ಅಂತ ಕರೀತಾರೆ. ಆದರೆ ಮೂರನೇ ಸ್ನಾಯುಗೆ ಬಂದರೆ
ನಾವು ಹೃದಯ ಸ್ನಾಯು ಅಂತ ಕರಿತೀವಿ. ಈ ಸ್ನಾಯು ಹೃದಯದಲ್ಲಿ ಮಾತ್ರ ಕಂಡು ಬರ್ತವೆ, ಬೇರೆ ಕಡೆ ಕಂಡು ಬರೋದಿಲ್ಲ. ಈ ಸ್ನಾಯುಗಳು ಕೊಳವೆ ಆಕಾರದಲ್ಲೇ ಇರ್ತವೆ, ಮಲ್ಟಿನ್ಯೂಕ್ಲಿಯೇಟೆಡ್, ಬಹಳಷ್ಟು ಕೋಶ ಕೇಂದ್ರಗಳನ್ನು ಹೊಂದಿರ್ತವೆ, ಆದರೆ ಕವಲು ಉಳಿದಿರ್ತವೆ. ಹೃದಯ ಯಾವಾಗಲೂ ಕೆಲಸ ಮಾಡೋದರಿಂದ ಇದು ಅನೈಚ್ಛಿಕ ಸ್ನಾಯುಗಳಾಗಿರ್ತದೆ. ಆದರೆ ಈ ಸ್ನಾಯುಗಳು ಹೃದಯವನ್ನು ಬಿಟ್ಟು ಬೇರೆ ಕಡೆ ಎಲ್ಲೂ ಕಂಡು ಬರೋದಿಲ್ಲ. ಈ ಸ್ನಾಯುಗಳು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ರೂ ಸಹ ಬಹಳ ಬೇಗನೆ ದಣಿಯೋದಿಲ್ಲ. ಹಾಗಾಗಿ ಇವು ತುಂಬ ಇಂಪಾರ್ಟೆಂಟ್ ಸ್ನಾಯುಗಳು. ಇನ್ನು ನರಾಂಗಾಂಶ ಕಡೆ ಹೋದರೆ, ನರಾಂಗಾಂಶ ಜೀವಿಯ ಕಾರ್ಯಚಟುವಟಿಕೆಯನ್ನು ನಿರ್ದೇಶಿಸುವ ಅತ್ಯಂತ ಪ್ರಮುಖವಾದ ಅಂಗಾಂಶ. ಹಾಗಾದ್ರೆ ಎಲ್ಲಿ ಕಂಡು ಬರ್ತದೆ? ಸೊ ಇದು ಬ್ರೈನ್ ಹಿಡಿದು ದೇಹದ ಎಲ್ಲ ನರಗಳವರೆಗೂ, ಮೆದುಳು ಬಳ್ಳಿ ಹಾಗೂ ಎಲ್ಲ ನರಗಳಲ್ಲೂ ನ್ಯೂರಾನ್ಗಳ ರೂಪದಲ್ಲಿ ಕಂಡು ಬರ್ತದೆ. ಸೊ ನರಕೋಶದ ಭಾಗಗಳನ್ನ ಹೇಳ್ತಾ ಹೋದ್ರೆ, ನರಕೋಶದ ಈ ತಲೆಯಂತಿರುವಂತಹ ಭಾಗವನ್ನ ನಾವು ನ್ಯೂಕ್ಲಿಯಸ್ ಅಥವಾ ಕೋಶಕಾಯ ಅಂತ ಕರಿತೀವಿ. ಈ ಕೋಶಕಾಯದ ಸುತ್ತಮುತ್ತಲೂ ಇರುವಂತಹ ಸಣ್ಣ ರಚನೆಗಳನ್ನ ಡೆಂಡ್ರಾಯ್ಡ್ಸ್ಗಳು ಅಂತ ಕರಿತೀವಿ. ಅದರಿಂದ ಉದ್ದವಾಗಿ ಬಂದಿರುವಂತಹ ಈ ರಚನೆಯನ್ನ ಆಕ್ಸಾನ್ ಅಂತ ಕರೀತಾರೆ. ಈ ಆಕ್ಸಾನದ ತುದಿಯನ್ನ ನರ ತುದಿ ಅಂತ ಕರಿತೀವಿ. ನರಗಳ ಕೆಲಸ ಏನು? ಮಾಹಿತಿಯನ್ನ ವರ್ಗಾವಣೆ ಮಾಡೋದು, ಬರುವಂತ ಮೆದುಳಿನಿಂದ ಬರುವಂತ ಸಂದೇಶಗಳನ್ನ ಜೀವಕೋಶಗಳಿಗೆ ಮುಟ್ಟಿಸೋದು, ಜೀವಕೋಶ ಅಥವಾ ಗ್ರಾಹಕಗಳಿಂದ ಸಂದೇಶವನ್ನ ಮತ್ತೆ ಮೆದುಳಿಗೆ ಸಾಗಿಸುವಂತ ಪ್ರಮುಖವಾದ ಕೆಲಸವನ್ನ ಮಾಡ್ತದೆ. ಪ್ರಾಣಿಗಳಲ್ಲಿ ನರಮಂಡಲ ವ್ಯವಸ್ಥೆನೆ ಅತ್ಯಂತ ಪ್ರಮುಖವಾದ ವ್ಯವಸ್ಥೆ ಆಗಿರ್ತದೆ ಅಂತ ಹೇಳ್ತಾ ಈ ಪಾಠವನ್ನ ಇಲ್ಲಿಗೆ ಮುಗಿಸ್ತಿದ್ದೀವಿ. ಥ್ಯಾಂಕ್ ಯು. ನಮಸ್ಕಾರ.